ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಭಾರತ 100 ಕೋಟಿ ಕೋವಿಡ್ ಲಸಿಕೆ ನೀಡಿದ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಬಲೂನ್ ಲಾಂಚಿಂಗ್ ಕಾರ್ಯಕ್ರಮ ಜರುಗಿತು. ಭಾರತ 100 ಕೋಟಿ ಕೋವಿಡ್ ಲಸಿಕೆ ನೀಡಿಕೆ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಬಣ್ಣ ಬಣ್ಣಗಳ ಬಲೂನ್ ಲಾಂಚಿಂಗ್ ಕಾರ್ಯಕ್ರಮ ಜರುಗಿತು. ನಮ್ಮ ದೇಶದಲ್ಲಿ ಇಲ್ಲಿವರೆಗೆ ನಾವು 100 ಕೋಟಿ ವ್ಯಾಕ್ಸಿನೇಷನ್ಸ್ ಮಾಡಿರೋದು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷ ತಂದಿರುವ ವಿಷಯ. ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನಾವು ಒಟ್ಟಾರೆ ನೋಡಿದರೆ 18 ಲಕ್ಷಕ್ಕಿಂತ ಮೇಲ್ಪಟ್ಟು ನಮಗೆ 18.4 ಲ್ಯಾಕ್ ಇವತ್ತು ಬೆಳಗ್ಗೆ ನಾವು ನೋಡಿದರೆ ಅಷ್ಟು ವ್ಯಾಕ್ಸಿನೇಷನ್ಸ್ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ವಿ. ಇದರಲ್ಲಿ ಫಸ್ಟ್ ಡೋಸ್ ನಾವು ನೋಡಿಕೊಂಡಿದ್ರೆ ಅದು ನಮಗೆ 12 ಲಕ್ಷ ಮೇಲ್ಪಟ್ಟಿದೆ. 12.7 ಲ್ಯಾಕ್ಸ್ ಡೋಸಸ್ ನಾವು ಫಸ್ಟ್ ಡೋಸ್ಗೆ ಕೊಟ್ಟಿದ್ವಿ, ಮತ್ತು 5.7 ಲ್ಯಾಕ್ ನಾವು ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ಸ್ ಕೂಡ ಮಾಡಿದ್ವಿ. ಈಗ ನಮ್ಮ ರಾಜ್ಯದಲ್ಲಿ ನಾವು 1% ಅಂತ ನಾವು ನೋಡಿಕೊಂಡ್ರೆ ನಮ್ಮ ಜಿಲ್ಲೆಯಲ್ಲಿ ಈಗ ಇವತ್ತು ಸಂಜೆಗೆ 70% ವ್ಯಾಕ್ಸಿನೇಷನ್ಸ್ ಎಲ್ಲ ಕೂಡ ನಾವು ಮಾಡಲಿಕ್ಕೆ ವಿ ಆರ್ ಅಪ್ರೋಚಿಂಗ್ 70%. ಈಗ ಮೊನ್ನೆವರೆಗೆ 68 ಇತ್ತು, ನಿನ್ನೆ ಮೊನ್ನೆ ಆಗಿರ್ಬೋದು, ಮತ್ತು ಇವತ್ತು ಆಗ್ತಾ ಇರೋದರಲ್ಲಿ ನಾವು 70% ಕ್ರಾಸ್ ಆಗ್ತೀವಿ. ಆದರೆ 100% ವ್ಯಾಕ್ಸಿನೇಷನ್ ಆಗುವವರೆಗೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ, ಸಕ್ರಿಯವಾಗಿ ಭಾಗವಹಿಸಿ, ಯಾರ್ಯಾರು ವ್ಯಾಕ್ಸಿನೇಷನ್ ಪಡೆದಿಲ್ಲ ಅಂಥವನ್ನೆಲ್ಲ ಕೂಡ ಕರ್ಕೊಂಡು ಬಂದು ವ್ಯಾಕ್ಸಿನೇಷನ್ ಹಾಕಿಸ್ಕೋಬೇಕು. ಯಾರ್ಯಾರು ಫಸ್ಟ್ ಡೋಸ್ ಪಡೆದಿದ್ದಾರೆ ಅವರೆಲ್ಲ ಕೂಡ ತಪ್ಪದೇ ಸೆಕೆಂಡ್ ಡೋಸ್ ಕೂಡ ಪಡೆದು ಅದು ಒಂದು ಕಂಪ್ಲೀಟ್ ಪ್ರೊಟೆಕ್ಷನ್ ನಮ್ಮ ವ್ಯಾಕ್ಸಿನಿಂದ ಅವರು ಪಡಬೇಕಾಗ್ತದೆ. ಇದರಲ್ಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ತುಂಬ ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಜಿಲ್ಲೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಇದು ತುಂಬ ದೊಡ್ಡ ಜಿಲ್ಲೆ. ನಾವು ಅನೇಕ ಡೆವಲಪ್ಮೆಂಟಲ್ ಪ್ಯಾರಾಮೀಟರ್ಸಲ್ಲಿ ನೋಡಿಕೊಂಡ್ರೆ ಕೂಡ ನಾವು ಬೇರೆ ಜಿಲ್ಲೆಗಳಿಗಿಂತ ಕೂಡ ನಾವು ಹಿಂದೆ ಇದ್ದೀವಿ. ಇಲ್ಲಿ ಮೈಗ್ರೇಷನ್ ಆಗಿರಬಹುದು, ಬಾರ್ಡರ್ ಏರಿಯಾ ಆಗಿರಬಹುದು, ಇಂದ ಸ್ವಲ್ಪ ಲಿಟ್ರಸಿ ರೇಟ್ಸ್ ಇದೆಲ್ಲ ಕೂಡ ನಮ್ಮಲ್ಲಿ ಇರುವ ಇಶ್ಯೂಸ್ ಎಲ್ಲ ಕೂಡ ತುಂಬ ಯುನೀಕ್ ನಮ್ಮ ಜಿಲ್ಲೆಯಲ್ಲಿ. ಆದರೂ ಕೂಡ ಇಷ್ಟು ಸಮಸ್ಯೆಗಳಲ್ಲಿ ಕೂಡ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಮೆಡಿಕಲ್ ಆಫೀಸರ್ಸ್, ಆಶಾ ವರ್ಕರ್ಸ್, ಅಂಗನವಾಡಿ ವರ್ಕರ್ಸ್ ಪ್ರತಿಯೊಬ್ಬರು ಕೂಡ ಎಷ್ಟೋ ಕಷ್ಟಪಟ್ಟಿರೋದ್ರಿಂದ ಇಲ್ಲಿವರೆಗೆ ನಾವು ಬಂದಿದ್ವಿ. ಇನ್ನೂ ಮುಂದೆ ಇದೆ, ಇನ್ನೂ ನಾವು 30% ಕವರ್ ಮಾಡಬೇಕಾಗಿದೆ. ಇದೆಲ್ಲ ಕೂಡ ಎಲ್ಲರ ಸಹಕಾರದಿಂದ ನಾವು ಸಾಧಿಸ್ತೀವಿ ಅಂತ ಕೂಡ ನಮಗೆ ನಂಬಿಕೆ ಇದೆ. ಇದಕ್ಕೆ ಎಲ್ಲರ ಸಹಕಾರವನ್ನು ಕೂಡ ನಾವು ಮತ್ತೆ ಕೋರ್ತಾ ಇದ್ದೀವಿ. ಭಾರತ ದೇಶ 100 ಕೋಟಿಯಿಂದ ಹೆಚ್ಚು ವ್ಯಾಕ್ಸಿನೇಷನ್ ಆಗಿದೆ. ಈಗ ಇದೊಂದು ಸಂದೇಶ ಇದೆ ಪ್ರತಿಯೊಬ್ಬರಿಗೆ, ಇನ್ನು ಯಾರು ವ್ಯಾಕ್ಸಿನ್ ತಗೊಂಡಿಲ್ಲ, ತಗೊಳ್ಳಬೇಕಾಗುತ್ತೆ, ಇನ್ನು ವ್ಯಾಕ್ಸಿನ್ ಮೇಲೆ ಭಯ ಇದ್ದಾರೆ ಅವರಿಗೆ, ಕೆಲವರಿಗೆ ಇದು ಇರಬಹುದು. ಸೊ ಅವರಿಗೆ ಇದೊಂದು ಸಂದೇಶ, ಇದು ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ 100 ಕೋಟಿ ವ್ಯಾಕ್ಸಿನ್ ಆಗಿದೆ, ವ್ಯಾಕ್ಸಿನ್ ಇಂಜೆಕ್ಷನ್ ಆಗಿದೆ. ಅಷ್ಟೊಂದು ಜನರು ತಗೊಂಡಿದ್ದಾರೆ ಈಗಲೇ, ಫಸ್ಟ್ ಡೋಸ್ ಇರ್ಬೋದು, ಸೆಕೆಂಡ್ ಡೋಸ್ ಇರ್ಬೋದು. ಸೊ ಆ ಥರ ಒಂದು ಸಮಸ್ಯೆ ಯಾವುದು ವ್ಯಾಕ್ಸಿನಲ್ಲಿ ಇರಲ್ಲ, ಭಯ ಇರಬಾರದು. ಇಷ್ಟೊಂದು ಜನರಿಗೆ 100 ಕೋಟಿ ಆಗಿದೆ, ಅದು ನೀವು ಇಬ್ಬರು ಇನ್ನು ಯಾರು ತಗೊಂಡಿಲ್ಲ ಅವರು ಕೂಡ ವ್ಯಾಕ್ಸಿನ್ ತಗೊಳ್ಳಬೇಕಾಗುತ್ತೆ. ಅವರಿಗೊಂದು ಸಂದೇಶ ಇದು ಇವತ್ತು ಇದು ಕಾರ್ಯಕ್ರಮ. ಅದೇ ಥರ ಅದು ಲಿಟ್ರಸಿ ಥರ ಬೇರೆ ಬೇರೆ ಪ್ರೋಗ್ರಾಮ್ಸ್ ಥರ 100% ರೀಚ್ ಆಗಿದ್ರೆ ಮಾತ್ರ ನಾವು ಎಲ್ಲರೂ ಪೂರ್ತಿ ಸೇಫ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಇನ್ನು ಯಾರು ವ್ಯಾಕ್ಸಿನ್ ತಗೊಂಡಿಲ್ಲ ವ್ಯಾಕ್ಸಿನ್ ತಗೊಳ್ಳಬೇಕಾಗುತ್ತೆ. ಫಸ್ಟ್ ಡೋಸ್ ತಗೊಂಡ್ರು ಸೆಕೆಂಡ್ ಡೋಸ್ ತಗೊಳ್ಳಬೇಕಾಗುತ್ತೆ. ಇನ್ನು ನಿಮ್ಮ ಸುತ್ತಮುತ್ತ ಯಾರು ತಗೊಂಡಿಲ್ಲ ಅವರಿಗೆಲ್ಲ ಕರ್ಕೊಂಡು ಬಂದು ವ್ಯಾಕ್ಸಿನ್ ಕೊಡಬೇಕಾಗುತ್ತದೆ. ನಮ್ಮದು ಆರೋಗ್ಯ ಇಲಾಖೆ, ರೆವಿನ್ಯೂ ಇಲಾಖೆ, ಆರ್ ಡಿ ಪಿ ಇಲಾಖೆ, ಅದೇ ಥರ ಬೇರೆ ಬೇರೆ ಇಲಾಖೆಯವರು ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಸಹಕಾರ ಕೊಡಬೇಕೆಂದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶ್ರೀಮತಿ ವಾಸಿರೆಡ್ಡಿ ವಿಜಯ್ ಜ್ಯೋತ್ಸ್ನ, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ದಿಲೀಶ್ ಶಶಿ ಸೇರಿದಂತೆ ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಭಾರತ 100 ಕೋಟಿ ಕೋವಿಡ್ ಲಸಿಕೆ ನೀಡಿದ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಬಲೂನ್ ಲಾಂಚಿಂಗ್ ಕಾರ್ಯಕ್ರಮ ಜರುಗಿತು.
ಭಾರತ 100 ಕೋಟಿ ಕೋವಿಡ್ ಲಸಿಕೆ ನೀಡಿದ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಬಲೂನ್ ಲಾಂಚಿಂಗ್ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ, ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿಗಳಾದ ಸೂರಜ್ ಪ್ರಸಾದ್ ತಿವಾರಿ ಸೇರಿದಂತೆ ಜಿಮ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸುಮಾರು 100 ಕೋಟಿ ಜನರಿಗೆ ಇವತ್ತು ಕೋವಿಡ್ ಲಸಿಕೆಯನ್ನ ಕೊಡಿಸೋದ್ರ ಮುಖಾಂತರ ಇಡೀ ವಿಶ್ವದಲ್ಲೇನೆ ಅತ್ಯಂತ ಹೆಚ್ಚು ಲಸಿಕೆಯನ್ನ ಕೊಟ್ಟಿರುವಂತ ದೇಶ ಮತ್ತು ಅದಕ್ಕೆ ಕಾರಣಕರ್ತರಾದಂತ ಮಾನ್ಯ ನರೇಂದ್ರ ಮೋದಿ ಜಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸಬೇಕಾಗುತ್ತೆ. ಇಡೀ ವಿಶ್ವದಲ್ಲೇನೆ 100 ಕೋಟಿ ಜನರಿಗೆ ಅತ್ಯಂತ ಯಶಸ್ವಿಯಾಗಿ ಇವತ್ತು ಎಲ್ಲಿ ಒಂದು ಸಣ್ಣ ಸಮಸ್ಯೆ ಇರದ ರೀತಿಯಲ್ಲಿ ಇವತ್ತಿನ ದಿವಸ ವ್ಯಾಕ್ಸಿನೇಷನ್ ಅನ್ನು ಕೊಟ್ಟಿದ್ದಾರೆ ಮತ್ತು ಮುಂದಿನ ದಿನದಲ್ಲಿ ಉಳಿದಂಥ ಜನರಿಗೂ ಕೂಡ ಇವತ್ತು ವ್ಯಾಕ್ಸಿನೇಷನ್ ಅನ್ನು ತಗೊಳ್ಳೋಕ್ಕೆ ಇವತ್ತು ನಾವೆಲ್ಲರೂ ಕೂಡ ಲಸಿಕೆ ಸ್ಥಳದಲ್ಲಿ ಹೋಗಿ ಇವತ್ತು ಹೆಚ್ಚು ಅವೇರ್ನೆಸ್ ಅನ್ನು ಮಾಡಿ ಇವತ್ತು ಲಸಿಕೆಗಳನ್ನು ತಗೊಳ್ಳಿಕ್ಕೆ ಜನರಿಗೆ ಇವತ್ತು ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೇವೆ. ಉಳಿದಂಥ ಜನರು ಕೂಡ ಮುಂದಿನ ದಿನಗಳಲ್ಲಿ ಲಸಿಕೆಯನ್ನು ಪಡಿತಾರೆ ಅನ್ನುವಂಥ ಒಂದು ಸಂಪೂರ್ಣ ವಿಶ್ವಾಸದೊಂದಿಗೆ ಇವತ್ತೇನು ನಮಗೆ ಇದನ್ನು ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಡಾಕ್ಟರ್ಸ್ ಫೆಟರ್ನಿಟಿ ಆಗಿರ್ಬೋದು, ನಮ್ಮ ನರ್ಸಿಂಗ್ ಸ್ಟಾಫ್ ಆಗಿರ್ಬೋದು, ನಮ್ಮ ಡಿ ಗುಂಪಿನ ಸಿಬ್ಬಂದಿಗಳಾಗಿರ್ಬೋದು, ನಮ್ಮ ಆಶಾ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಪೌರ ಕಾರ್ಮಿಕರಾಗಿರ್ಬೋದು, ಅವರೆಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಇಡೀ ದೇಶಾದ್ಯಂತ ಇಷ್ಟೊಂದು ಲಸಿಕೆಯನ್ನು ಕೊಡಲಿಕ್ಕೆ ಇವತ್ತು ಮಾನ್ಯ ನರೇಂದ್ರ ಮೋದಿಜಿಯವ್ರ ನೇತೃತ್ವದಲ್ಲಿ ಇವತ್ತು ನಮ್ಮ ಸರ್ಕಾರ ಯಶಸ್ಸನ್ನು ಕಂಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾಳಷ್ಟು ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಮ್ಮೆ ನಾನು ವಿಶೇಷವಾಗಿ ನಮ್ಮ ಕಲಬುರಗಿ ಮೆಡಿಕಲ್ ಕಾಲೇಜಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ಸ್ಗಳನ್ನು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಭಾಳಷ್ಟು ಶ್ರಮವನ್ನು ಹಾಕಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಕಲಬುರಗಿಯ ಜನರ ಒಂದು ರಕ್ಷಣೆಗಾಗಿ ಇವತ್ತಿನ ದಿವಸ ಅವರು ಶ್ರಮವನ್ನು ಹಾಕಿದ್ದಾರೆ. ಅದರ ಜೊತೆಯಲ್ಲಿ ಪಿ ಜಿ ಸೆಂಟರ್ ಆಗಿ ನಮ್ಮ ಕಾಲೇಜಿಗೆ ಆಯ್ಕೆ ಆಗಿದ್ದನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ದೇಶದ 100 ಕೋಟಿ ವ್ಯಾಕ್ಸಿನೇಷನ್ ಏನು ಮಾಡಿದ್ದೀವಿ ಅದರ ಅಂಗವಾಗಿ ನಾವು ಇವತ್ತು ನಮ್ಮ ಜಿಮ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ನಾವು ಒಂದು 100 ಕೋಟಿಯ ವ್ಯಾಕ್ಸಿನೇಷನ್ದು ಒಂದು ಆ ಒಂದು ಸೆಲೆಬ್ರೇಷನ್ ನಮ್ಮ ಎಲ್ಲ ವೈದ್ಯರು, ವೈದ್ಯಕೀಯ ಸಿಬ್ಬಂದಿಯವರು ಮತ್ತು ಸ್ಟೂಡೆಂಟ್ಸ್ ಎಲ್ಲರೂ ಕೂಡಿ ನಾವು ಮಾಡ್ತಾಯಿದ್ದೀವಿ. ಒಂದು ನಮ್ಮ ದೇಶದ ಒಂದು ದೊಡ್ಡ ಅಚೀವ್ಮೆಂಟ್ ಇದು. 100 ಕೋಟಿ ಏನು ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ. ಮೊದಲನೇದಾಗಿ ನಾನು ನನ್ನ ವತಿಯಿಂದ ಹಾಗೂ ಎಲ್ಲ ನಮ್ಮ ವೈದ್ಯಕೀಯ ತಂಡದವ್ರ ವತಿಯಿಂದ ಆ 100 ಕೋಟಿ ಏನು ವ್ಯಾಕ್ಸಿನೇಷನ್ ಪಡೆದರೆ ಆ ಜನಕ್ಕೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಈ ವ್ಯಾಕ್ಸಿನೇಷನ್ ನೀಡಲು ಸಹಕಾರ ಮಾಡಿದಂಥ ಎಲ್ಲ ವೈದ್ಯಕೀಯ ಸಿಬ್ಬಂದಿ, ವೈದ್ಯರು, ಅರೆ ವೈದ್ಯಕೀಯ ತಂಡ ಅದರಲ್ಲಿ ಸಹಕಾರ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಈ ತಮ್ಮ ಮೂಲಕ ಧನ್ಯವಾದಗಳನ್ನು ಅರ್ಪಿಸಲು ಬಯಸ್ತೀನಿ. 100 ಕೋಟಿಗೂ ಅಧಿಕ ಕೋವಿಡ್ ಲಸಿಕಾ ಡೋಸ್ಗಳನ್ನು ನೀಡುವ ಮೂಲಕ ಭಾರತ ವಿಶ್ವ ದಾಖಲೆ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಕಲಬುರಗಿ ಉತ್ತರ ಮಂಡಲದ ವತಿಯಿಂದ ಈ ಲಸಿಕಾ ಅಭಿಯಾನಕ್ಕಾಗಿ ಶ್ರಮಿಸಿದ ವೈದ್ಯಕೀಯ ತಂಡಕ್ಕಾಗಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. 100 ಕೋಟಿಗೂ ಅಧಿಕ ಕೋವಿಡ್ ಲಸಿಕಾ ಡೋಸ್ಗಳನ್ನು ನೀಡಿ ಭಾರತ ವಿಶ್ವ ದಾಖಲೆ ಮಾಡಿರುವ ಹಿನ್ನೆಲೆಯಲ್ಲಿ ಶುಕ್ರವಾರ ಕಲಬುರಗಿ ಬಿಜೆಪಿ ಉತ್ತರ ಮಂಡಲದಲ್ಲಿರುವ ದುಬೈ ಕಾಲೋನಿಯ ಯುನಾನಿ ಆಸ್ಪತ್ರೆಯಲ್ಲಿ ಈ ದೊಡ್ಡ ಲಸಿಕಾ ಅಭಿಯಾನಕ್ಕೆ ಶ್ರಮಿಸಿದ ವೈದ್ಯಕೀಯ ತಂಡಕ್ಕೆ, ಸ್ಟಾಫ್ ನರ್ಸ್ಗಳಿಗೆ, ಆಶಾ ಕಾರ್ಯಕರ್ತರಿಗೆ, ಎಲ್ಲಾ ಕೋವಿಡ್ ವಾರಿಯರ್ಸ್ಗಳಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ರೆಡಲ್ನ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರು, ಇಡೀ ವಿಶ್ವದಲ್ಲಿಯೇ 100 ಕೋಟಿ ಭಾರತೀಯರಿಗೆ ಉಚಿತವಾಗಿ ಕೋವಿಡ್ ಲಸಿಕೆ ನೀಡುವುದರೊಂದಿಗೆ ವಿಶ್ವ ದಾಖಲೆ ಬರೆದ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಎಂದರು. ಅದರಂತೆ ಈ ವಿಶೇಷ ಅಭಿಯಾನದಲ್ಲಿ ಸತತವಾಗಿ ಸೇವೆ ಸಲ್ಲಿಸಿದ ವೈದ್ಯರು ಹಾಗೂ ನರ್ಸ್ಗಳಿಗೆ, ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಇನ್ನಿತರೆ ವಾರಿಯರ್ಸ್ಗಳಿಗೆ ಅಭಿನಂದನೆಗಳು ಸಲ್ಲಿಸುವ ಸಮಯ ಇದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಅಧ್ಯಕ್ಷರಾದ ಸಿದ್ದಾಜಿ ಪಾಟೀಲ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಪಾಟೀಲ, ಬಿಜೆಪಿ ವಿಭಾಗ ಸಂಘಟನಾ ಕಾರ್ಯದರ್ಶಿ ಅರುಣ್ ಬಿನ್ನಾಡಿ, ವೈದ್ಯರಾದ ಡಾಕ್ಟರ್ ಸಂಧ್ಯಾ ರಾಣಿ, ಮಹಾನಗರ ಪಾಲಿಕೆಯ ಸದಸ್ಯರಾದ ಕೃಷ್ಣ ನಾಯಕ, ಸುನಿಲ್ ಮಚಟ್ಟಿ, ಶಿವಾನಂದ ಪಿಸ್ತಿ, ಚೆನ್ನುಲಿಂಗನವಾಡಿ, ಬಸವರಾಜ ಮುನ್ನಳ್ಳಿ, ಸಂಗು ಮುನ್ನಳ್ಳಿ, ಮಲ್ಲಿನಾಥ ಕೋಡ್ಲಿ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿಜಿಯವರು ನೇತೃತ್ವನಾಗ ನಮ್ಮ ಭಾರತ ದೇಶ ನಿನ್ನೆ 100 ಕರೋಡ್ ಲಸಿಕೆ ವ್ಯಾಕ್ಸಿನೇಷನ್ ಈ ದೇಶವಾಸಿಗಳವರಿಗೆ ಕೊಟ್ಟಿದ್ದಾರೆ. ಹಂಗಾಗಿ ಇವತ್ತಿನ ದಿವಸ ಈ ಪಿ ಎಸ್ ಸಿ ಸೆಂಟರಿಗೆ ಆಗಮಿಸಿದರು ಡಾಕ್ಟರ್ ಆದ ಸಂಧ್ಯಾ ರಾಣಿಯವರೇ,
अरुण बिन्नाडी जी और सिद्धाजी पाटील और उमेश पाटील और महानगर पालिके सदस्य कृष्ण नायक और इला हिरीय कार्यकर्तर मत नम आरोग्य सिबंदी इवतन दिवस नावेलू निम् मध्य या बंद अंतर्रे नम नरेंद्र मोदी जी और निन्े और नेतृत्व नम देश 100 करोड़ लक्षिके आगे पूरा जगत विश्वन इदरी दुड रिकॉर्ड आगे अंतर आ खुशी पड़े ना निर बंद इवतन दिवस तमेलून बैस अंतर्रे नरेंद्र मोदी जी और ना और बल्ले होगप्ले और बल मुटप्ले और नमग मनि मनि मुटे एलोरी लक्षिके ऐन मुटसदार यह लसिके यार कारण मुटार अंतर्रे नम डॉक्टर्स आली नम एला हेल्थ डिपार्टमेंट आली एला गवर्नमेंट ननमे इवतन दिवस इंत यह तर यू कार्य कार्य नम देश यू आगे इंत सक्सेसरी ऐन कार्यक्रम आगे लक्षिके को मनि मनि होंगी मुटप्ले यार अंतर्रे भारतीय जनता पार्टी नरेंद्र मोदी जी नेतृत्व आगे अंतर्रेक बैसे ना इवत नावेलू निम् मध्य बंदी निम्ग ना अभिनंदन सल्सक बंदो तावेलू हगल रात्र श्रम पट्टी ऐन मनी मनी होंगे तम जीव भय इलादे यू तम संकोच होंगे एलोन लसिके को कार्य यार कैदेनो आती अंतर निम्गेलोरी मत मदल अभिनंदन सलि नम कड़ू निम्गेलोरी वो सन्मानी नावेन बैस ना निम्न संघटो निम्दू सुख दुख ना निम्न संघटित अंतर नावेल भारतीय जनता पार्टी और निम्न संघट बंद पूरा विश्वन एल करोनल डेत् कम आगे अंतर इंत वो पापुलेशन अंतर्रे भारत मात्र वो देश जीव उलिद अंतर्रेन बैस तमेलोरी तवेलू नोड़बू बेरे ये सरकार इतंतर्रे ना या सरकार अंतर नम सरकार नरेंद्र मोदी जी और बेरे यारंतर इू गरीबरी सिक्ति बर सौकार मंदी सिक्तितु दौडोरी सिक्ति ब्लैक मार्केटिंग आती वंदनु ब्लैक मार्केटिंग हालादे तावेल्लोरिद्दीरि एल्लोरिगे ई भारतीय जनता पार्टी और नावेल्लरू यारिगे सिगबेकु ओळ्ळेलिंद यारु मनी मनी यारु तोगरल्ल अवर मनेगे होगि माड्यार अंतंतंद्रे भारतीय जनता पार्टी कडिद आगिदे अंतंत हेळि मुंदिन बर दिनगळल्लि इन ओंद स्वल्प जन इन तोगलक्के हेदर्ता इद्दार नावेन कळकळे विनंती माड्तीवि अंत हेळि इवत्तु भारत करोना मुक्त आगे एलू यार लसिके तक अदे उल्द मुंदी बर दिन नावेलो नोड़ स्कूल स्टार्ट आगोदे 25 तारीखल नम सरकार अदक नावे अंगनवाडी टीचर आली नम कॉर्पोरेशन आली डॉक्टर्स आली निम्गेलोरी अभिनंदन सलि जय हिंद जय भारत अंत खुशी आगे इवती दिवस 100 कोटि अरे सूम्ने 100 कोटि वैक्सीनेशन इट्स वेरी इंपॉसिबल बट नावेल अद्दे नम तुम हमे अन इणरद नमेलू सिबंदी कड़गड़े सण आशा वर्क वर्कर्सु अंगनवाडी वर्कर्सु नम हेल्थ स्टाफु कॉर्पोरेशन तुम सहकार को नमेंगे तुम तुम अरे तुमने नम्बेलावत अचीवमेंट इश आती बट इनू आगोदे गुलबर्ग इनू कड़े हंतदल नमदू बेरे जिले होलसदे बट अगू स मनवलसी एलू वट 100% आगो प्रयत्न नाते अदेल तमेल सहकार बे कौते इडी विश्वदल अधिक हेच्चु कोविड लसिकेयन्नु भारत ना कोडिसिद्वि अल कूड़ा इवतु 100 कोटि लसिकेगिंतलू हेच्चु लसिकेयन्नु ना कोडिसिद्वि अंत ओंदु कार्यक्रम आयोजिसिद्वि इडी विश्वदल्लि अति हेच्चु मत्तु अति परिणामकारी औषध उत्पादकरु कूड़ा भारतीयरु नावु अमेरिका ब्राजील ऑस्ट्रेलिया न्यूजीलैंड अनेक मुंदुवरेद देशगळिगिंत अधिक हेच्चु प्रमाणदल्लि भारतदल्लि नावु कोविड लसिकेयन्नु कोडिसिद्वि अदक्के कारणीभूतरद तम्मेल्लरू कूड इवत्तु तावु केलस माडुव स्थळदल्लि बंदु तम्मेल्लरिगू अभिनंदने सल्लिसि तम्मेल्लर आशीर्वाद पडेदु इदे रीति इन्नू हेच्चु केलस कार्यक्रम आगबेकंत तम्म आरोग्य केंद्रकवल्ल आशा कार्यकर्तरु आरोग्य सिब्बंदिगळंद्रे ಇನ್ನುವರೆಗೆ ನಮ್ಮ ಭಾರತ ದೇಶದಲ್ಲಿ ಯಾಕೆ ನಮ್ಮ ನಗರದ ನಮ್ಮಂತ ಎಲ್ಲರೂ ಕೂಡ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲೆ ಮರೆಯ ಕಾಯಹ ಕೆಲಸ ಮಾಡ್ತಾ ಇದ್ದಿರ್ತಾವ ಇಡಿ ವಿಶ್ವಕ್ಕೆ ಇಡಿ ಭಾರತಕ್ಕೆ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಯಾವುದಾದರೂ ಹಾಸ್ಪಿಟಲ್ಗೆ ಹೋದ್ರೆ ಮೊದಲು ಅವರು ಭೇಟಿ ಆಗೋದು ಆಶಾ ಕಾರ್ಯಕರ್ತರು ನರ್ಸಿಂಗ್ ಸ್ಟಾಫ್ ಅಲ್ಲಿದ್ದಂತ ಸೆಕ್ಯೂರಿಟಿ ಅಲ್ಲಿದ್ದಂತ ಎಲ್ಲ ಲ್ಯಾಬ್ ಟೆಕ್ನಿಷಿಯನ್ ಅವರಂತ ಅಂದ್ರೆ ಭಾರತದಲ್ಲಿ ಕೆಲಸ ಮಾಡುತ್ತಿರುವ ತಾವೆಲ್ಲರೂ ತಮ್ಮ ಕ್ಷಮತೆಯನ್ನು ಇಡಿ ವಿಶ್ವಕ್ಕೆ ತೋರಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ
ಇವತ್ತು ತಮ್ಮೆಲ್ಲರೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ತಮ್ಮೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿಕೆ ಇವತ್ತು ನಾವು ಇಲ್ಲಿ ಬಂದಿವೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕಲಬುರಗಿ ನಗರದಲ್ಲಿ ಸಾರ್ವಜನಿಕರಿಗೆ ಸಂಚಾರಿ ನಿಯಮಗಳನ್ನು ಪಾಲಿಸುವ ಕುರಿತು ಜಾಗೃತಿ ಮೂಡಿಸಲು ಜಾಗೃತಿ ಜಾಥಾವನ್ನು ಜಿಲ್ಲಾ ಕೋರ್ಟ್ ಆವರಣದಿಂದ ಆಯೋಜಿಸಲಾಗಿತ್ತು. ಈ ಜಾಥಾಗೆ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಕೆ ಸುಬ್ರಹ್ಮಣ್ಯ ಅವರು ಚಾಲನೆ ನೀಡಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ನ್ಯಾಯವಾದಿಗಳ ಸಂಘ, ಜಿಲ್ಲಾ ನ್ಯಾಯಾಲಯ ಮತ್ತು ಪೊಲೀಸ್ ಆಯುಕ್ತಾಲಯದ ವತಿಯಿಂದ ಇಂದು ಕಲಬುರಗಿ ನಗರದಲ್ಲಿ ಸಂಚಾರ ಕಾನೂನು ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಮೂರ್ತಿ ಕೆ ಸುಬ್ರಹ್ಮಣ್ಯ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಪ್ರತಿಯೊಬ್ಬ ನಾಗರಿಕರು ಸಂಚಾರಿ ನಿಯಮಗಳನ್ನು ತಪ್ಪದೆ ಪಾಲಿಸಲು ಅವರು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸುಶಾಂತ್ ಚೌಗಲೆ, ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ರವಿಕುಮಾರ, ಡಿಸಿಪಿಗಳಾದ ಶ್ರೀನಿವಾಸಲು, ಶ್ರೀಕಾಂತ ಕಟ್ಟಿಮನಿ, ಸಂಚಾರಿ ಎಸಿಪಿ ಸುಧಾ ಆದಿ, ಪಿಐ ಶಾಂತಿನಾಥ್, ಅಂಬರೀಶ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ನ್ಯಾಯಾಲಯದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೆ ಜಾಗೃತಿ ಜಾಥಾ ಜರುಗಿತು. ಈ ಜಾಥಾದಲ್ಲಿ ಎನ್ಸಿಸಿ, ಎನ್ಎಸ್ಎಸ್ ವಿದ್ಯಾರ್ಥಿಗಳು, ಸಂಚಾರಿ ಪೊಲೀಸ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕಲಬುರಗಿ ಜನತೆಗೆ ನನ್ನ ನಮಸ್ಕಾರಗಳು. ಈ ಸಂದರ್ಭದಲ್ಲಿ ನಾವು ಪ್ಯಾನ್ ಇಂಡಿಯಾ ಅವೇರ್ನೆಸ್ ಔಟ್ರೀಚ್ ಭಾರತ್ ಕಾ ಅಮೃತ್ ಮಹೋತ್ಸವ ಅಂಗವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಲು ಎಲ್ಲ ಜನತೆಯಲ್ಲೂ ನಾನು ಕೇಳಿಕೊಳ್ಳುತ್ತೇನೆ. ಹಾಗೂ ಯಾವುದೇ ವಾಹನವನ್ನು ಕುಡಿದು ಅಥವಾ ಲೈಸೆನ್ಸ್ ಇಲ್ಲದೆ ಅಥವಾ ಪರವಾನಗಿ ಇಲ್ಲದೆ ವಾಹನಗಳನ್ನು ಚಲಾಯಿಸಿ ಅತಿ ವೇಗ ಹಾಗೂ ಅಜಾಗ್ರತೆಯಿಂದ ವಾಹನಗಳನ್ನು ಚಲಾಯಿಸುವುದರಿಂದ ಅವಘಡಗಳು ಸಂಭವಿಸಿ ಕುಟುಂಬಗಳು ತೊಂದರೆಯಲ್ಲಿ ಸಿಕ್ಕಿಕೊಳ್ಳುತ್ತದೆ. ಆದ್ದರಿಂದ ಪರಿಹಾರಗಳನ್ನು ಪಡೆಯಲು ಸಹ ಕಷ್ಟವಾಗುತ್ತದೆ. ಆದ್ದರಿಂದ ಎಲ್ಲರೂ ಸಂಚಾರಿ ನಿಯಮಗಳನ್ನು ಪಾಲಿಸಿ ಕಾನೂನನ್ನು ಪರಿಪಾಲಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ. ಕಲಬುರಗಿ ನಗರ ಪೊಲೀಸ್ ಮತ್ತು ಜಿಲ್ಲಾ ನ್ಯಾಯಾಲಯಗಳ ಜಂಟಿ ಆಶ್ರಯದೊಂದಿಗೆ ಇವತ್ತೊಂದು ದಿವಸ ಮಾನ್ಯ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ನಾವು ಇವತ್ತು ಒಂದು ಟ್ರಾಫಿಕ್ ಅವೇರ್ನೆಸ್ ಜಾಥಾವನ್ನು ಇವತ್ತು ಹಮ್ಮಿಕೊಂಡಿದ್ದು ಎಲ್ಲ ನಗರದ ಸಾರ್ವಜನಿಕರು ಈ ಒಂದು ಟ್ರಾಫಿಕ್ ರೂಲ್ಸ್ಗಳನ್ನು ಪಾಲಿಸಿ ಅಂತ ನಾನು ನಮ್ಮ ಇಲಾಖೆ ಪರವಾಗಿ ಕೇಳ್ಕೊಳ್ತೇನೆ. ಟ್ರಾಫಿಕ್ ರೂಲ್ಸ್ ಇರುವಂಥದ್ದು ನಾವೆಲ್ಲರೂ ಪಾಲನೆ ಮಾಡೋದಕ್ಕೆ, ಇದು ನಮ್ಮ ಒಂದು ಪ್ರಾಣ ರಕ್ಷಣೆಗೆ ಮಾಡಿರುವಂಥದ್ದು. ಇದನ್ನು ನಾವು ಪರಿಪಾಲಿಸೋದ್ರ ಮೂಲಕ ನಮ್ಮ ಮೇಲೆ ಅವಲಂಬಿತರುವಂತಹ ನಮ್ಮ ಕುಟುಂಬದ ಸದಸ್ಯರು ನಾವು ಮರಣ ಹೊಂದಿದ್ದಲ್ಲಿ ಅವರಿಗೆ ಆಗುವಂತಹ ಒಂದು ಆರ್ಥಿಕ ನಷ್ಟ ತೊಂದರೆಗಳನ್ನು ತಪ್ಪಿಸಲು ಕಡ್ಡಾಯವಾಗಿ ಎಲ್ಲರೂ ಒಂದು ಟ್ರಾಫಿಕ್ ನಿಯಮಗಳನ್ನು ಪಾಲಿಸಬೇಕೆಂದು ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ದೇಶದಲ್ಲಿ 100 ಕೋಟಿ ಕೋವಿಡ್ ಲಸಿಕೆ ನೀಡಿದ ಮಹತ್ವದ ಸಾಧನೆ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಬಿಜೆಪಿ ಕರ್ನಾಟಕ ಮಾಧ್ಯಮ ವಿಭಾಗದ ವತಿಯಿಂದ ಬಿಜೆಪಿ ನಗರ ಜಿಲ್ಲಾಧ್ಯಕ್ಷರಾದ ಸಿದ್ದಾಜಿ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ದೇಶದಲ್ಲಿ 100 ಕೋಟಿ ಕೋವಿಡ್ ಲಸಿಕೆ ನೀಡಿದ ಮಹತ್ವದ ಸಾಧನೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಕರ್ನಾಟಕ ಮಾಧ್ಯಮ ವಿಭಾಗದ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಬಿಜೆಪಿ ನಗರ ಜಿಲ್ಲಾಧ್ಯಕ್ಷರಾದ ಸಿದ್ದಾಜಿ ಪಾಟೀಲ್ ಅವರು ಮಾತನಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಾದೇವ ಬೆಳಮಗಿ, ಬಿಜೆಪಿ ಕಲಬುರಗಿ ನಗರ ಜಿಲ್ಲಾ ಮಾಧ್ಯಮ ಪ್ರಮುಖರಾದ ಅರುಣ ಕುಲಕರ್ಣಿ, ಪ್ರಧಾನ ಕಾರ್ಯದರ್ಶಿ ಸೂರಜ್ ಪ್ರಸಾದ್ ತಿವಾರಿ ಮತ್ತು ಉಮೇಶ್ ಪಾಟೀಲ್ ಉಪಸ್ಥಿತರಿದ್ದರು. ನಗರ ಘಟಕದಿಂದ ನಾವು ಪ್ರತಿ ವಾರ್ಡಿಗೆ ಪ್ರತಿ ಬೂತ್ ಅಲ್ಲಿ ಕೂಡ ಅವೇರ್ನೆಸ್ ಕ್ಯಾಂಪ್ ಮಾಡ್ತಾ ಇದ್ದೇವೆ ಸರ್. ನಾವು ಒಂದೊಂದು ಕ್ಯಾಂಪ್ ಮಾಡಿ ನಮ್ಮ ನಿರಂತರ ಕ್ಯಾಂಪ್ ಇದೆ. ಜಿಲ್ಲಾ ಡಾಟಾ ಅದ ಸರ್, ಇಡೀ ಜಿಲ್ಲೆ ಗ್ರಾಮಾಂತರ ಬರ್ತೇವೆ. ನಗರದ್ದು ಅದು ಸಪ್ರೇಟ್ ಮಾಡಿದಾಗ ನಾವು ಭಾಳ ರೀಚ್ ಆಗಿದೆ. ಅದಕ್ಕಾಗಿ ನಾವು ಪ್ರತಿ ಒಂದು ಕಾರ್ಯಕ್ರಮ ಆದ್ಮೇಲೆ ನಮ್ಮ ವ್ಯಾಕ್ಸಿನೇಷನ್ ಎಷ್ಟಾಗ್ಯದ, ನಮ್ಮ ಡೋಸ್ ಎಷ್ಟನ್ನು ತೊಗೊಂಡ್ರೆ ಫಸ್ಟ್ ಸೆಕೆಂಡ್ ತೊಗೊಂಡ್ರೆ ಪೈಲೆ ನಮ್ಮ ಕಾರ್ಯಕರ್ತರು ಪೈಲೆ ಮೀಟಿಂಗ್ ಕೇಳೋದು ಅದೇ. ಇದು ಬಿಜೆಪಿ ಅಲ್ಪಸಂಖ್ಯಾತ ಮೊದಲಿನಿಂದು ಬರೀ 30 ದಿನ ಇತ್ತು, ಅದಾದ್ಮೇಲೆ 96 ದಿನ ಇತ್ತು, ಅದಾದ್ಮೇಲೆ 120 ದಿನ ಇತ್ತು. ಹೀಗಾಗಿ 100 ಫಸ್ಟ್ ಡೋಸ್ ತೊಗೊಂಡ್ರಲ್ಲ ಸೆಕೆಂಡ್ ಡೋಸ್ ತೊಗೊಂಡ್ರಿ. ಕೆಲವೊಬ್ರಿಗೆ ಏನಪ್ಪ ಸೆಕೆಂಡ್ ಡೋಸ್ ತೋಲಿಲ್ಲ ಅಂದ್ರೆ ಈಗ ತೊಗೊತಾರೆ. ಮತ್ತೆ
ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಎಬಿವಿಪಿ ಕಲಬುರಗಿ ಜಿಲ್ಲಾ ಸಂಚಾಲಕರಾದ ಓಂಕಾರ ಪಾರೇಶ, ಶಿವಾನಂದ ಕಂಟೇಕರ್, ರಾಜಶೇಖರ, ಅಭಿಷೇಕ ಬಾಳೆ, ತೋಟಪ್ಪ ದೇಸಾಯಿ, ಶಿವಕುಮಾರ ಹರನೂರ, ರವಿಕುಮಾರ, ಚನ್ನು ದೊರೆ, ಪ್ರಿಯಾ ಶರಣ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕದಂತ ಶಿಕ್ಷಣದ ಸಮಸ್ಯೆಯನ್ನು ಕುರಿತು ಹೋರಾಟ ಮಾಡ್ತಾ ಇದೆ. ವಿದ್ಯಾರ್ಥಿಯ ಸ್ಕಾಲರ್ಶಿಪ್ ಆಗಿರ್ಬೋದು, ಬಸ್ಸಿನ ಸಮಸ್ಯೆ ಆಗಿರ್ಬೋದು, ಹಾಸ್ಟೆಲ್ ವಸತಿಯನ್ನಾಗಿರ್ಬೋದು, ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಸಮಸ್ಯೆಯನ್ನು ಇಲ್ಲಿ ಜಿಲ್ಲಾಧಿಕಾರಿಗಳು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಅವರನ್ನು ಮನವಿ ತೆಗೆದುಕೊಂಡು ಅವರು ಸ್ವತಃ ಬಂದು ಭರವಸೆಯನ್ನು ಕೊಡಬೇಕು. ವಿದ್ಯಾರ್ಥಿಗಳ ಸಮಸ್ಯೆನ ಯಾವುದೇ ರೀತಿ ನಾವು ಮಾಡೋದಿಲ್ಲ, ನಾನು ದಯವಿಟ್ಟು ಈ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಅಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳು ಈ ಮನವಿಯನ್ನು ಸ್ವತಃ ಸ್ವೀಕಾರ ಮಾಡಿ ಮುಂದೆ ಅವರು ಸರ್ಕಾರನ ಎಚ್ಚರಿಕೆ ಕೊಡಬೇಕಾಗಿ ನಾನು ಅವರಿಗೆ ದಯವಿಟ್ಟು ಮನವಿ ಮಾಡ್ತೇನೆ. ಈ ಮಾಧ್ಯಮಗಳ ಮುಖಾಂತರ ದಯವಿಟ್ಟು ಅವರಿಗೆ ತಿಳಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮದೇ ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಬಗೆಹರಿಸಬೇಕು. ಅನೇಕ ಹಳ್ಳಿಗಳಿಗೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಇನ್ನೂ ಬಸ್ ಹೋಗ್ತಾ ಇಲ್ಲ, ಕೆಲವೊಂದು ಸಮಸ್ಯೆ ಸಾರಿಗೆ ಇಲಾಖೆಯವರು ಸಮಸ್ಯೆ ಹೇಳ್ತಾ ಇದ್ದಾರೆ, ಅದನ್ನು ಬೇಗನೆ ಸರಿಪಡಿಸಿ ಮತ್ತು ಇನ್ನೂ ಪರಿಶಿಷ್ಟ ಪಂಗಡ ಆಗಿರ್ಬೋದು, ಹಿಂದುಳಿದ ವರ್ಗದಾಗಿರ್ಬೋದು, ಯಾವುದೇ ಕಾಲರ್ಶಿಪ್ ಸರ್ಕಾರ ಜಮಾ ಮಾಡಿಲ್ಲ. ಇನ್ನೊಂದಾಗಿರುವ ಮತ್ತು ಈಗ ಹಾಸ್ಟೆಲ್ಗಳನ್ನು ಅಪ್ಲಿಕೇಶನ್ ಹಾಕಿದೆ, ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ, ಅವರು ಇನ್ನೂ ಹಾಸ್ಟೆಲ್ನ ತೊಗೊತಾ ಇದ್ದಿಲ್ಲ. ಅವ್ರೇನು ಕೇಳ್ತಾ ಇದ್ದಾರೆ, ನೀವು 1,000 ರೂಪಾಯಿ ಕೊಡು, 2,000 ರೂಪಾಯಿ ಕೊಡು, ನಿಮ್ಗೆ ಅಡ್ವಾನ್ಸ್ ಇಟ್ಕೋತೀವಿ, ಈ ರೀತಿ ಅವರು ಮಾಡ್ತಾ ಇದ್ದಾರೆ ವಾರ್ಡನ್ಗಳು. ಇಂಥ ಕೆಲಸ ಈ ಸರ್ಕಾರ ಈ ರೀತಿ ಮಾಡ್ತಾ ಹೋಗಬಾರ್ದು. ಅವರಿಗೆ ದಯವಿಟ್ಟು ಅಧಿಕಾರಿಗಳನ್ನು ಅವರಿಗೆ ಕರೆಸಿ ವಾರ್ನ್ ಮಾಡಿ ಈ ರೀತಿ ಮಾಡೋದು ಸರಿಯಲ್ಲ ಅಂತೇಳಿ ಬೇಗನೆ ಈ ಸರ್ಕಾರಿ ವಸತಿ ಶಾಲೆಗಳನ್ನು ಲಿಸ್ಟ್ ಬಿಟ್ಟು ವಿದ್ಯಾರ್ಥಿಗಳನ್ನು ತುಂಬಿಕೊಂಡು ಅವ್ರಿಗೆ ಶೈಕ್ಷಣಿಕ ವರ್ಷವನ್ನು ಅನುಕೂಲ ಮಾಡಿಕೊಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ಳಕ್ಕೆ ಈ ರೀತಿ ಮುಖಾಂತರ ತಿಳಿಸ್ತೇನೆ. ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯಲ್ಲಿರುವ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಇಂದು ಶ್ರೀ ಗಣಪತಿ ಹೋಮ ಹವನ ಮತ್ತು ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯಲ್ಲಿರುವ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಶುಕ್ರವಾರ ದಿನಾಂಕ 22 ಅಕ್ಟೋಬರ್ 2021 ಬೆಳಗ್ಗೆ 8 ಗಂಟೆಗೆ ಶ್ರೀ ಗಣಪತಿ ಹೋಮ ಹವನ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಪೂಜೆಯ ನಂತರ ಸಮಸ್ತ ಸದ್ಭಕ್ತರಿಗಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಗೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣೇ ನಮೋಸ್ತುತೇ. ಇವತ್ತಿನ ದಿವಸ ಈ ನವರಾತ್ರಿ ಪ್ರಯುಕ್ತ ನವರಾತ್ರಿ ಮುಗಿದ ಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಲಕ್ಷ್ಮೀ ದೇವಿಯ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರಯುಕ್ತವಾಗಿ ಗಣಪತಿ ಹೋಮ, ನವಗ್ರಹ ಹೋಮ, ಮಹಾಲಕ್ಷ್ಮೀ ಹೋಮ ಸಹಿತ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ 3ನೇ ವರ್ಷ ಇವತ್ತು ಇದನ್ನು ಮಾಡಿಕೊಂಡು ಮೊದಲನೇ ವರ್ಷ ಮೂರ್ತಿ ಸ್ಥಾಪನೆ ಆಯಿತು. ಗಣಪತಿ, ನಾಗದೇವತೆ ಮತ್ತು ಬಜರಂಗ ಬಲಿದು ಮತ್ತು ಅದರ 2ನೇ ವರ್ಷ ನವಗ್ರಹ ಮೂರ್ತಿ ಸ್ಥಾಪನೆ ಆಯಿತು. ಈಗ ಅದೇ ಪ್ರಯುಕ್ತವಾಗಿ ಮುಂದುವರ್ಸ್ಕೊಂಡೋಗಿ ಮಹಾಲಕ್ಷ್ಮೀ ದೇವತಾ ಆಶೀರ್ವಾದದಿಂದ ಮತ್ತು ಪ್ರಸಾದ ವಿತರಣೆ ಮತ್ತು ಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರಿಯಾದಂಥವರು ನಮ್ಮ ಈ ಮಂದಿರದ ಪ್ರಮುಖರು, ಈ ಮಹಾಲಕ್ಷ್ಮೀ ದೇವಿಯ ಮಂದಿರದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಮತಿ ಪಲೀಟ್ಕರ್ ಅವರು ಹಾಗೂ ಅಶೋಕ್ ಅವರು, ಆಮೇಲೆ ಗೌರಿ ಮಾರ್ಕೆಟಿಂಗ್ನ ಮಾಲೀಕರಾದಂಥ ಶ್ರೀ ನಾಗರಾಜ್ ಗಂಗಶ್ರೀ ಅವರು, ಭೈರಾಮಡಗಿದವರು, ಇವರೆಲ್ಲರ ಸದ್ಭಕ್ತರ ಸಹಕಾರದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಮಹಾಲಕ್ಷ್ಮೀ ದೇವಿ ಪ್ರಸಾದ ವಿತರಣೆ ಕಾರ್ಯಕ್ರಮ ಮತ್ತು ಹೋಮ ಹವನವನ್ನು ಹಮ್ಮಿಕೊಳ್ಳಲಾಗಿದೆ. ನಾನು ಈ ಮಂದಿರದ ಅರ್ಚಕ ವಿಜಯ್ ಕುಮಾರ್ ಜೋಶಿ ಅಂತ ತಮ್ಮೆಲ್ಲರಿಗೂ ಮಹಾಲಕ್ಷ್ಮೀ ದೇವಿ ಕೃಪಾಕಟಾಕ್ಷಗಳಂತ ಬೇಡ್ಕೊಳ್ತೀನಿ. ಕೋವಿಡ್ ನಿಯಮಗಳನ್ನು ಪಾಲಿಸುವ ಮೂಲಕ ಸುಗುರಿಯನ್ ಗ್ರಾಮದಲ್ಲಿ ಗ್ರಾಮಸ್ಥರು ಸಡಗರ ಸಂಭ್ರಮದಿಂದ ಶ್ರೀ ಅಂಬಾಭವಾನಿ ದೇವಿಯ ಪಲ್ಲಕ್ಕಿ ಉತ್ಸವವನ್ನ ನೆರವೇರಿಸಿದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸುಕ್ಷೇತ್ರ ಸುಗುರಿಯನ್ ಗ್ರಾಮದ ಸದ್ಗುರು ಶ್ರೀ ಭೋಜಲಿಂಗೇಶ್ವರ ಮಠದಲ್ಲಿ ನವರಾತ್ರಿ ಘಟಸ್ಥಾಪನೆ ದೀಪಸ್ಥಾಪನೆಯ ಸಮಾರೋಪ ಸಮಾರಂಭ ನಿಮಿತ್ತವಾಗಿ ಶ್ರೀ ಭೋಜಲಿಂಗೇಶ್ವರ ಅಂಬಾಭವಾನಿ ದೇವಿಯ ಪಲ್ಲಕ್ಕಿ ಉತ್ಸವವನ್ನು ಸಡಗರ ಸಂಭ್ರಮದಿಂದ ಸುಗುರಿಯನ್ ಗ್ರಾಮಸ್ಥರು ಆಚರಣೆ ಮಾಡಿದರು. ಶ್ರೀ ಭೋಜಲಿಂಗೇಶ್ವರ ಸಿದ್ಧ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ ಹಿರಿಗಪ್ಪ ತಾತನವರು ಶ್ರೀ ಭೋಜಲಿಂಗೇಶ್ವರ ಕರ್ತೃಗೊದ್ದಿಗೆಯ ಸುತ್ತ 5 ಬಾರಿ ಪ್ರದಕ್ಷಿಣೆ ಹಾಕಿದರು. ಸೀಗಿ ಹುಣ್ಣಿಮೆಯ ನಿಮಿತ್ತ ಬೆಳಿಗ್ಗೆ ಶ್ರೀ ಭೋಜಲಿಂಗೇಶ್ವರರ ಕರ್ತೃಗದ್ದುಗೆಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಅಂಬಾಭವಾನಿ ದೇವಿಗೆ ವಿಶೇಷ ಪೂಜೆ, ಮಹಾಮಂಗಳಾರತಿ ನೆರವೇರಿತು.
श्री हिरगप्पा तातनवर दिव्य सानिध्यदल्लि सूगुरियन ग्रामद प्रमुख बीदिगळल्लि विविध कलामेळगळु डोळ्ळु कुणित कोलाट अक्कन बळगदिंद भजना कार्यक्रम मत्तु मक्कळिंद सांस्कृतिक कार्यक्रमगळोंदिगे भव्य मेरवणिगे नडेयितु। ಪೀಠಾಧಿಪತಿಗಳಾದ ಶ್ರೀ ಹಿರಗಪ್ಪ ತಾತನವರಿಗೆ ಮತ್ತು ಕುಮಾರ ಭೋಜರಾಜನ ಭವ್ಯ ಮೆರವಣಿಗೆಯ ಜೊತೆ ಮಧ್ಯಾಹ್ನ ಸೂಗುರಿಯನ ಗ್ರಾಮದ ಭಕ್ತರು ಶ್ರೀಗಳ ಪಾದಕ್ಕೆ ನೀರು ಹಾಕಿ ಆರತಿ ಬೆಳಗಿ ಪುಷ್ಪವೃಷ್ಟಿಗೈದು ಸ್ವಾಗತಿಸಿ ಭಕ್ತರು ಶ್ರೀಗಳ ಹಾಗೂ ಅಂಬಾಭವಾನಿ ದೇವಿಯ ಮೂರ್ತಿಯ ಪಲ್ಲಕ್ಕಿಯ ದರ್ಶನ ಪಡೆದರು। ಈ ಸಂದರ್ಭದಲ್ಲಿ ರಾಮಲಿಂಗಯ್ಯ ಸ್ವಾಮಿ ಸೂಗುರಿಯನ ಗ್ರಾಮದ ಮುಖಂಡರಾದ ಭೀಮರೆಡ್ಡಿ ಗೌಡ ಕುರಾಳ ವಿಶ್ವನಾಥ ರೆಡ್ಡಿ ವಕೀಲ ಸಾಬ್ ಶರಣಗೌಡ ಬೆನಕನಹಳ್ಳಿ ಮಹಿಪಾಲ ರೆಡ್ಡಿ ಗೌಡ ಕರಣಗಿ ಸಂಗಾರೆಡ್ಡಿ ಗೌಡ ಮಾಲಿ ಪಾಟೀಲ್ ಸೋಮಣ್ಣಗೌಡ ತುಮಕೂರು ಪರ್ವತರೆಡ್ಡಿ ಗೌಡ ಶರಣಗೌಡ ತುಮಕೂರು ಮಹೇಶ ಪಾಟೀಲ ಸೂಗುರಿಯನ್ ಸಂಗಣಗೌಡ ಪೊಲೀಸ್ ಪಾಟೀಲ್ ಬಸ್ಸುಗೌಡ ಮಾಲಿ ಪಾಟೀಲ್ ಶರಣಗೌಡ ವಕೀಲರು ಮಹಾದೇವ ರೆಡ್ಡಿ ಗೌಡ ತುಮಕೂರು ಬಸ್ಸುಗೌಡ ಮಾರಡಗಿ ಬಸವರಾಜ ಹಡಪದ ಸೂಗುರಿಯನ್ ಬಸವರಾಜ ಸಾಹು ದಂಡಗಿ ಅಶೋಕ ಸಾಹು ಕುಂಭಾರ ಮಲಿನಾಥ ಕುಂಭಾರ ಚಿನ್ನ ಫೋಟೋ ಸ್ಟುಡಿಯೋ ಶರಣು ನಾನಾಕಳ್ಳಿ ಸುಖದೇವ ಚವಹಾಣ ರಾಜೇಂದ್ರ ನಾಯ್ಕೋಡಿ ಸಂಗಣ್ಣ ಮಂಡನಹಳ್ಳಿ ಸಿದ್ದು ಚಿಗರಳ್ಳಿ ಸಾಬಣ್ಣ ಬೇನಿಗಿಡ ಸಾಬಣ್ಣ ಹಂಗನಹಳ್ಳಿ ಮಲ್ಲಿಕಾರ್ಜುನ ಹೊಳಿ ಮಾರಡಗಿ ಮಡಿವಳಪ್ಪ ದೇಶಟ್ಟಿ ಸರಸಂಭ ಈರಣ್ಣ ಬಲ್ಕಲ್ ಎಸ್ಎಸ್ ಜುಗೇರಿ ಶಂಕರಗೌಡ ಮಾಸ್ತರ ಪ್ರಭು ಹೋಗಾರ ಲಕ್ಷ್ಮಣರಾವ್ ಕೆಜಿಬಿ ನರೇಂದ್ರ ಗುತ್ತಿ ಯಾದಗೀರ ಬಸವರಾಜ ಪಾಟೀಲ್ ಯಾದಗೀರ ಸಿದ್ದು ಕುರಾಳ ಬಾಬು ಪಾಟೀಲ್ ಪ್ರವೀಣ್ ಪಾಟೀಲ್ ತುಮಕೂರ ಸಿದ್ದು ಕುಂಬಾರ ಮಲ್ಲಿಕಾರ್ಜುನ ಬಿ ಹಡಪದ ಸೂಗುರಿಯನ್ ವಿಶ್ವ ಪಾಟೀಲ ಕಾಳಪ್ಪ ಹೂಗಾರ ಶರಣು ಬಡಿಗೇರ ಸಿದ್ದು ಉಪಾರ ಮಲ್ಲಿಕಾರ್ಜುನ ತಳವಾರ ಚಾಂದ್ ಭಾಷಾ ಭಟ್ನಳ್ಳಿ ಶೇಖಪ್ಪ ವಾಲಿಕಾರ ಅಂಬರೇಶ ಗುತ್ತೇದಾರ ಬಸ್ಸು ಕವಲ್ದಾರ ಅನಿಲ್ ಚವಹಾಣ ಸುಪ್ರೀತ ದಂಡಗಿ ಸೇರಿದಂತೆ ನಾನಾ ಕಡೆಯ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು। ಪಲ್ಲಕ್ಕಿ ಉತ್ಸವದ ನಂತರ ಶ್ರೀಮಠದ ಆವರಣದಲ್ಲಿ ಭಕ್ತರು ಮಹಾಪ್ರಸಾದವನ್ನು ಸ್ವೀಕರಿಸಿದರು ಎಂದು ಮಠದ ಸದ್ಭಕ್ತರಾದ ಮಲ್ಲಿಕಾರ್ಜುನ್ ಬಿ ಹಡಪದ್ ಸೂಗುರೆನ್ ಅವರು ತಿಳಿಸಿದ್ದಾರೆ। ಇದು ಇವತ್ತಿನ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ। ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನ ಲೈಕ್ ಮಾಡಿ। ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್, ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ। ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ, ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೇರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ।